ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಜೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಂ ಎಲ್ ಎ ಆಗಿದ್ರು, ಅವ್ರು ಒಂದೇ ಒಂದು ಓಟು ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಆ ಏನು ಕೇಳ್ತಾರೆ, ಸುಮ್ಮನೆ ಇರಿ ಸರ್, ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ. ಆ ಅದೆಲ್ಲ ಆಗಲ್ಲ ಸರ್, ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವ್ನು ಗೆಲ್ಸೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಗೆದ್ದಿದ್ದೀನ, ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ, ನಮ್ಮ ಲೀಡ್ ಏನು ಅಂತ. ಥ್ಯಾಂಕ್ಸ್ ಸರ್. ಪರ್ಟಿಕ್ಯುಲರ್ ರೀಸನ್? ಮೂರು ಲಕ್ಷ ಆಗ್ಲಿಕ್ಕೆ ರೀಸನ್ ಏನು? ಇದು ಕಾಂಗ್ರೆಸ್ ಭದ್ರಕೋಟೆ ಸರ್, ಸಿನ್ಸ್ ಇಂಡಿಪೆಂಡೆನ್ಸ್. ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ, ನಾನು ಹೇಳೋದು ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ, ಎಕ್ಸಾಮ್ ಒಳಗೆ ಹೋಗ್ತೀನಿ, ರ್ಯಾಂಕ್ ಬರ್ತೀನಿ ಅಂತ ಗ್ಯಾರಂಟಿ ಇದೆ. ರ್ಯಾಂಕೇ ಬರದೇ ಇದ್ರು 98% ಆದರೂ ಬರುತ್ತಲ್ಲ, ಇಲ್ಲಿ ನಾವು ರ್ಯಾಂಕ್ ಬರ್ತೀವಿ. ಮನೆ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು. ಬಟ್ ಅವ್ರು ನುಡಿದಂತೆ ನಡೀತಾರೆ, ಮಾತಕ್ಕೆ ತಪ್ಪಲ್ಲ. ನಾನೇನು ಎಕ್ಸ್ಟ್ರಾ ಮಾತಾಡಲ್ಲ, ಯಾಕೆಂದರೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಆಗೋಷ್ಟು ರಾಜೀನಾಮೆ ಕೊಟ್ಟಿರ್ತಾರೆ ಅಂತ ಭಾವಿಸಿರ್ತೀನಿ. ಬಿಕಾಸ್ ಅವ್ರು ಯಾವತ್ತೂ ಡೈಲಮದಲ್ಲೇನಿರಲ್ಲ, ಮಾತಿಗೆ ತಪ್ಪಲ್ಲ, ಮಾತಿಗೇನು ತಪ್ಪಲ್ಲ. ಸೊ ಹಾಗಾಗಿ ಸುಧಾಕರ್ ಅವ್ರನ್ನ ಲೋಕಸಭೆ ಮೆಟ್ಲತ್ತಕ್ಕೆ ಬಿಡಲ್ಲ ಅಂತ ಹೇಳಿದರು. ನಾನು ಆಗ ಮಧ್ಯೆ ಮಾತಾಡ್ತಾ ಹೇಳಿದ್ದೆ, ಅವ್ರಿಗೆ ಆ ಕೆಪಾಸಿಟಿ ಇದೆ. ಎಮ್ ಎಲ್ ಎ ಮೆಟ್ಲತ್ತಕ್ಕೆ ಬಿಟ್ಟಿರಲಿಲ್ಲ ಇವರು. ಪ್ರದೀಪ್ ಈಶ್ವರ್ ಪವರ್ಫುಲ್ ಪರ್ಸನ್, ಲೋಕಸಭೆ ಮೆಟ್ಲತ್ತಕ್ಕೆ ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಅವರು ಒಂದು ನಾನು ಗೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನೋ ಗೆದ್ದುಬಿಟ್ಟಿದ್ದಾರೆ ಸುಧಾಕರ್, ಗೆದ್ದುಬಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದ್ಮೇಲೆ, ಸಂಜೆ ಒಂದು ಸರಿ ಪಬ್ಲಿಕ್ ಟಿ ವಿ ರಂಗನಾಥ್ ಸರ್ ಬುಲೆಟನ್ ನೋಡಿದ್ಮೇಲೆ ಐ ಥಿಂಕ್ ರಿಸೈನ್ ಮಾಡ್ಬೋದಲ್ಲ, ಡೋಂಟ್ ನೋ.